ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಕಬ್ಬುಗಳಗಾರರು ರೈಸಂಗರಿಗೆ ಎಲ್ಲರಿಗೂ ತುಂಬಿದ ಅಭಿನಂದನೆ ಸಲ್ಲಿಸ್ತಾ, ಯಾರು ದಯಮಾಡಿ ಆ ವೇದಿಕೆ ಹತ್ರ ಕಪ್ಪು ಬಾವುಟ ಪ್ರದರ್ಶನ ಮಾಡಕ್ ಹೋಗ್ಬಾರ್ದು. ನಾವು ನಮಗೆ ಪೊಲೀಸ್ನವರು ಇಲ್ಲಿ ನಿಗದಿ ಮಾಡಿದ್ರೆ ಇಲ್ಲಿ ಮಾಡಿದ್ದೀವಿ, ಅವರು ಮುಖ್ಯಮಂತ್ರಿನೇ ಇಲ್ಲಿ ಕರ್ಕೊಂಡು ಮಾತಾಡಿದ್ರು, ನಾವು ಬೇಡ ಅಂತ ಹೇಳಿದ್ವಿ. ಆ ಕಾರಣದಿಂದ ಕಾರ್ಯಕರ್ತರು ಎಲ್ಲರೂ ಎಲ್ಲ ವಾಪಸ್ ಕೊಟ್ಟು ತಮ್ಮ ನಮ್ಮ ಕಚೇರಿಗೆ ಬರಬೇಕು ಅಂತ ಈ ರೈಸಂಗ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ. ಎಲ್ಲ ಬಂಧುಗಳೇ, ಏನು ನಾವು ಕಳೆದ ಜುಲೈ 15ನೇ ತಾರೀಕು ಮುಖ್ಯಮಂತ್ರಿ ಮನೆ ಮುತ್ತಿಗೆ ಆ ಕಾರ್ಯಕ್ರಮ ಆಗ್ತಾಗ ಸಾಯಂಕಾಲ ಮುಖ್ಯಮಂತ್ರಿಯವರು ನಮ್ಮನ್ನು ಮಾತುಕತೆ ಕರೆದ್ರು. ಮಾತುಕತೆ ಕರೆದು ಅಲ್ಲಿ ನಿಮ್ಮ 8 ದಿವಸದಲ್ಲಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ, ನನಗೂ ಅದು ಜ್ಞಾನ ಇದೆ, ಮಾತಾಡ್ಬೇಕು. 8 ದಿವಸದಲ್ಲಿ ನಾನು ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ, ನೀವು ಹೋಗಿ ಅಂದ್ರು. ನಾವು 15 ದಿವಸ ಕೊಟ್ಬಿಟ್ಟು ಬಂದು 15 ದಿವಸ ಕೊಟ್ಟರು ಅವರು ಸಮಸ್ಯೆ ಬಗೆಹರಿಸಲಿಲ್ಲ. ಅದೇ ರೀತಿ ಏನು ಸೆಪ್ಟೆಂಬರ್ 19 ನಾವು ದೊಡ್ಡ ಸಮಾವೇಶ ಮಾಡಿದ್ವಿ. ಆವಾಗ ನಾವು ಹೇಳ್ದು ನಾಡ ಹಬ್ಬದಲ್ಲಿ ನಾವು ರಸ್ತೆಗೆ ಇಳಿತೀವಿ ಅಂತ, ಅದನ್ನು ಕಣನಿಗೆ ತಗೊಳ್ಳಲಿಲ್ಲ. ನಾವು ರಸ್ತೆಗೆ ಇಳಿದು ಆವಾಗ IGಯಿಂದ ಬಂದು ಇಲ್ಲ ನಾವು ಕರಿತೀವಿ ಮಾತಾಡ್ತೀವಿ ಅಂದರು, ಆಗಲಿಲ್ಲ. ಅಕ್ಟೋಬರ್ 15ನೇ ತಾರೀಕು ಶಂಕರ್ ಪಾಟೀಲ್ ಮುನೇನ್ ಕೊಪ್ಪ ಅವರು ಮಾತುಕತೆ ಕರೆದ್ರು. ಅವಾಗ ನಾವು ಹೇಳಿದ್ದೀವಿ ಎಲ್ಲೆಲ್ಲಿ ಸಕ್ಕರೆಗೆ ಕಬ್ಬಿಗೆ ಏನೇನು ರೇಟ್ ಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳಿದ್ದೀವಿ. ಆದರೂ ಈ ಸರ್ಕಾರ ಪರಿಗಣಿಸ್ತಾ ಇಲ್ಲ. ಯಾವಾಗ ನೋಡಿದ್ರು ಸಿ ಸುದ್ದಿ ಕೊಡ್ತೀವಿ ಅಂತ ನಾನು ನಂಜುಗುಂಡ ಅದನ್ನು ಕೇಳಿದೆ. ಸಿ ಸುದ್ದಿ ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಸಿ ಸುದ್ದಿ ಕೊಡೋಕ್ಕಾಗೋದಿಲ್ಲ, ನಿಮ್ಮ ಕೈಲಿ ಕೈ ಸುದ್ದಿನೇ ಕೊಡಿ ಅಂತ ಹೇಳಿದ್ರು. ಅದೇ ರೀತಿ ನಾನು ಬಿಜೆಪಿ ಮುಖಂಡ ಅಂತ ಅಂದ್ರೆ ಅದು ಮುಖ್ಯಮಂತ್ರಿಗೆ
ماتت في المكان الذي بصرت بمايكي.